ವೀಕ್ಷಕರೆ, ನಮ್ಮ ಏನು ಇವತ್ತಿನ ಈ ಒಂದು ಪ್ರೆಸ್ ಕ್ಲಬ್ ಹತ್ರ ನಮ್ಮ ಬ್ರಿಜೇಶ್ ಕಾಳಪ್ಪಾಜಿ ಅವರಿಗೆ ನಾವು ಭೇಟಿಯಾಗಿದ್ದೀವಿ. ನಮ್ಗೆ ಇವತ್ತು ನಮ್ಮ ಏನು ಒಂದು ಪ್ರಶ್ನೆ, ಏನು ತೆಲಂಗಾಣ ಸ್ಟೇಟು ನಲ್ಲಿ ಎಎಸ್ಐ ಹಾಗೂ ಈ ಕಾನ್ಸ್ಟೇಬಲ್ಗಳಿಗೆ ಅವ್ರಿಗೆ ಈ ಸ್ಯಾಲರಿಗಳು ಜಾಸ್ತಿ ಇದೆ, ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಇಲ್ಲಿ ಏನಕ್ಕೆ ಕಮ್ಮಿ ಇದೆ ಅಂತ ನಾವು ಸರ್ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿನಲ್ಲಿ ದಿನರಾತ್ರಿ ಏನು ಟ್ರಾಫಿಕ್ ಸಂಚಾರ ಪೊಲೀಸು ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತವ್ರೆ, ಹಾಗೂ ದಿನರಾತ್ರಿ ಅವರು ನಮಗೋಸ್ಕರ ಸುರಕ್ಷತೆ ಹಾಗೂ ಟ್ರಾಫಿಕ್ ಮೇಂಟೈನ್ ಮಾಡ್ತವ್ರೆ, ನಮಗೇನಕ್ಕೆ ಸರ್ ಸ್ಯಾಲರಿಗಳು ಕಮ್ಮಿ ಇದೆ ಅಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ನೀವು ನೋಡಿ, ಮೊದಲನೇದಾಗಿ ಇವತ್ತು ಸಂಚಾರಿ ಪೊಲೀಸ್ನವರು ಇವತ್ತು ಒಂಥರ ಬೇಟೆಗಾರರ ತರ ಎಲ್ಲೋ ಯಾವ್ದೋ ಮೂಲೆಯಲ್ಲಿ ನಿಂತ್ಕೊಂಡು ವೆಹಿಕಲ್ ಬರೋದನ್ನ ನೋಡ್ತಾ ಇರ್ತಾರೆ. ಸೊ ಅದನ್ನ ಬಂದು ಹಿಡಿದು ಬಿಡ್ತಾರೆ. ಸೊ ಅದಕ್ಕೋಸ್ಕರ ಪೊಲೀಸ್ನವರು ಬೇಟೆಗಾರರ ತರ ಇರಬಾರ್ದು. ಒಂದು ಎರಡನೇ ವಿಚಾರ ಅಂತ ಹೇಳಿದ್ರೆ, ಪೊಲೀಸ್ನವರು ಏನಿದೆ ಅದು ಪೊಲೀಸಿಂಗ್ ವ್ಯವಸ್ಥೆ ಏನಿದೆ ಅದು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು. ಆ ಪೊಲೀಸಿಂಗ್ ವ್ಯವಸ್ಥೆ ನಡ್ಸ್ಕೊಂಡು ಹೋಗೋದಕ್ಕೆ ನೀವು ಸಂಬಳದಲ್ಲಿ ತಾರತಮ್ಯ ಇತ್ತು ಅಂತ ಹೇಳಿದ್ರೆ ಸರಿ ಬರೋಲ್ಲ. ಅದು ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಇದ್ರ ಅಕಸ್ಮಾತ್ ಏನಾದ್ರೂ ತುಂಬಾ ತಾರತಮ್ಯ ಇತ್ತು, ಸಾಮ್ಯತೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲು ನಮ್ಮ ಪಕ್ಷ ಇದನ್ನ ಹಿಡ್ಕೊಂಡು ಈ ವಿಚಾರವನ್ನು ಹಿಡ್ಕೊಂಡು ಒಂದು ಸರ್ಕಾರಕ್ಕೂ ಕೂಡ ಒಂದು ಮನವಿ ಮಾಡೋದು. ಅದಲ್ದಲೆ ನಾವು ಸರ್ಕಾರಕ್ಕೆ ಬಂದ ಮೇಲೆ, ಸರ್ ಇವಾಗ ನೀವು ದಿಲ್ಲಿ ಹಾಗೂ ಪಂಜಾಬ್ ಅಲ್ಲಿ ಬರೀ ಬಡವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಏನಕ್ಕೋಸ್ಕರ? ಏನಕ್ಕೆ ಅಂದ್ರೆ ಬಡವರು ಅಂದ್ರೆ ಅವ್ರಿಗೆ ನೀವು ಟಾರ್ಗೆಟ್ ಅಂದ್ರೆ ನೀವೇನು ಅವ್ರಿಗೆ ಕಷ್ಟ ಕೊಡಕ್ಕಲ್ಲ, ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀರಾ. ಕೆ ಬಿ ಬಿಲ್ ಅಲ್ಲಿ ಏನು ಅಲ್ಲಿ ಒಂದು ಯುವಕರಿಗೆ ಒಂದು ನ್ಯಾಯ, ಒಂದು ಅವ್ರಿಗೆ ಒಂದು ಕೆಲಸ ಕೊಡೋದ್ರಲ್ಲಿ ನೀವು ಒಂದು ಮೊದಲನೇ ಕೈ ಅಂತ ಹೇಳ್ತಾರೆ. ಅದು ಬರೋ ದಿನಗಳಲ್ಲಿ ನಿಮ್ಮ ಪಕ್ಷ ಏನಾದರೂ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದರೆ ನೀವು ಇಲ್ಲಿ ಯುವಕರಿಗೆ ಹಾಗೂ ಬಡವರಿಗೆ ಏನಿವಾಗ ಪ್ರತಿ ಸಲ ನಾವು ನ್ಯಾಯ ಏರಿಕೆ ಏನು ಬೆಲೆ ಏರಿಕೆನೇ ಆಗ್ತಾ ಇದೆ, ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಗ್ಯಾಸ್ ರೇಟು, ಈ ಪೆಟ್ರೋಲ್ ದರ, ಡೀಸೆಲ್ ದರ ಎಲ್ಲ ಜಾಸ್ತಿನೇ ಇದೆ, ತುಂಬಾ ಕಷ್ಟ ಇದೆ, ಅದ್ರ ಬಗ್ಗೆ ನೀವು ಹೋರಾಡ್ತೀರಾ, ಅವ್ರಿಗೆ ಒಂದು ಸಹಾಯ ಮಾಡ್ತೀರಾ? ಇಲ್ಲ, ಖಂಡಿತವಾಗ್ಲು ಮಾಡ್ಲೇಬೇಕಾಗತ್ತೆ. ನಾನು ಅದಕ್ಕೆ ಹೇಳಿದೆ, ಇವತ್ತು ನಮ್ಮ ಪಂಚ ನೀತಿ ಅಂತ ಹೇಳಿದ್ರೆ ಆಮ್ ಆದ್ಮಿ ಪಕ್ಷದ್ದು ಒಂದು ಅಂತ ಹೇಳಿದ್ರೆ ವಿದ್ಯುಚ್ಛಕ್ತಿ ವಿಚಾರದಲ್ಲಿ ನಾವು ಫ್ರೀ ವಿದ್ಯುಚ್ಛಕ್ತಿ ಒದಗಿಸುವಂಥದ್ದು, ಎರಡನೇದು ನೀರು ಒದಗಿಸುವಂಥದ್ದು, ಕುಡಿಯೋ ನೀರು ಒದಗಿಸುವಂಥದ್ದು, ಮೂರನೇದು ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಓಡಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡುವಂಥದ್ದು, ಅಂದರೆ ಉಚಿತವಾಗಿ ಅವ್ರಿಗೇನು ಬೆಲೆ ಕೊಡ್ದೇ. ಮತ್ತು ನಾಲ್ಕನೇದು ಒಳ್ಳೆ ವಿದ್ಯಾಭ್ಯಾಸ, ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ. ನಾಲ್ಕನೇದು ಐದನೇದು ಒಳ್ಳೆ ಅವ್ರಿಗೆ ಆರೋಗ್ಯ ವ್ಯವಸ್ಥೆ, ಹಾಸ್ಪಿಟಲ್. ಹಾಂ, ಜೊತೆಗೆ ಇವೆಲ್ಲ ನಡಿಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವತ್ತು ಯಾರೇ ಕರ್ಮಚಾರಿಗಳು ಯಾರಿದ್ದಾರೆ ಪೊಲೀಸ್ ಅಲ್ಲಿ ಆಗಲಿ ಅಥವಾ ಬೇರೆ ಕಡೆ ಆಗಲಿ, ಅವ್ರು ಕೆಲಸ ಮಾಡೋದು ನಾವು ಇದರಿಂದ ನಾವು ಒಂದು ವಿಚಾರ ನೋಡ್ಬೇಕಾಗಿದೆ. ನಾವು ಭ್ರಷ್ಟಾಚಾರ ರಹಿತವಾದ ಆಡಳಿತ ಕೊಡ್ಬೇಕಾಗುತ್ತೆ. ಸರ್, ಆಲ್ರೆಡಿ ಅದು ಭ್ರಷ್ಟಾಚಾರದ ದೂರ ಮಾಡಕ್ಕೆ ನೀವು ಆಲ್ರೆಡಿ ಸಕ್ಸಸ್ ಆಗಿದ್ದೀರಾ, ದಿಲ್ಲಿನಲ್ಲಿ ಸಕ್ಸಸ್ ಆಗಿದ್ದೀರಾ, ಪಂಜಾಬ್ ಅಲ್ಲೂ ಸಕ್ಸಸ್ ಆಗ್ತಾ ಇದ್ದೀರಾ, ಬೆಂಗಳೂರಲ್ಲಿ ನಿಮ್ಮ ಸರ್ಕಾರ ಬಂದ್ರೆ ಇಲ್ಲೂ ಸಕ್ಸಸ್ ಆಗ್ತೀರಾ ಅಂತ ಗ್ಯಾರಂಟಿ ಇದೆಯಾ? ಅದು ಖಂಡಿತವಾಗ್ಲೂ ಆಗುತ್ತೆ. ಬಟ್ ಭ್ರಷ್ಟಾಚಾರ ರಹಿತ ನೀವು ಆಡಳಿತ ಕೊಡ್ಬೇಕು ಅಂತ ಹೇಳಿದ್ರೆ ಈ ಇಂಥ ದೊಡ್ಡ ತಾರತಮ್ಯ ಭೇದ ಭಾವ ಇರಬಾರ್ದು. ಅಂದ್ರೆ ಸಂಬಳದ ವಿಚಾರದಲ್ಲಿ, ಭತ್ಯ ವಿಚಾರದಲ್ಲಿ ಇಷ್ಟೊಂದು ದೊಡ್ಡ ತಾರತಮ್ಯ ಮತ್ತು ಭೇದ ಭಾವ ಇರಬಾರ್ದು. ಖಂಡಿತವಾಗ್ಲೂ ಇದನ್ನ ನಾವು ಅಧ್ಯಯನ ಮಾಡಿ ನಿಜವಾಗ್ಲೂ ನಾವು ನಮ್ಮ ಮನಸ್ಸಿಗೆ ಮುಟ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದ್ರ ವಿಚಾರದಲ್ಲಿ ದೊಡ್ಡ ಹೋರಾಟನೇ ಹಮ್ಮಿಕೊಂಡು. ಸರ್, ಪೊಲೀಸು, ಲಾ ಅಂಡ್ ಆರ್ಡರ್ ಪೊಲೀಸು, ಟ್ರಾಫಿಕ್ ಪೊಲೀಸ್ ಅಂದ್ರೆ ನಮ್ಮ ಹೆಮ್ಮೆ. ಅವ್ರಿಗೆ ಈ ತರ ಒಂದು ಅವ್ರಿಗೆ ಒಂದು ಏನು ಅವ್ರಿಗೆ ಒಂದು ಒಂದು ಮೋಸ ತರ ಇದೆ, ಇಲ್ಲ ಅವ್ರಿಗೆ ಒಂದು ಕಷ್ಟ ತರಾನೇ ಇದು. ಏನಕ್ಕಂದ್ರೆ ಅವ್ರಿಗೇನು ಸ್ಯಾಲರಿಗಳು ಕಮ್ಮಿ ಇದೆ ಅಂದ್ರೆ ಅದು ಅವ್ರ ಕಷ್ಟನೇ. ಯಾಕಂದ್ರೆ ಅವ್ರು ಬೇರೆ ರಾಜ್ಯಕ್ಕೆ ನೋಡ್ತಾ ಇರ್ತಾರೆ, ಇವ್ರಿಗೆ ಬೇಜಾರಾಗ್ತಾ ಇರುತ್ತೆ. ನಮ್ಮ ಅವ್ರು ಕಂಪ್ಯಾರಿಸನ್ ಮಾಡ್ತಾರೆ, ನಾವೆಲ್ಲಿ ಪ್ರತಿ ಸಲ ನಾವು ಕಂಪ್ಯಾರಿಸನ್ ಮಾಡಿನೇ ಮೇಲೆ ಬರೋದು, ಒಳ್ಳೇದು ಇರಲಿ ಕೆಟ್ಟದಿರಲಿ. ಆದ್ರೆ ಒಳ್ಳೆ ಕೆಲ್ಸಕ್ಕೆ ಕಂಪ್ಯಾರಿಸನ್ ಮಾಡಿನೇ ಒಳ್ಳೆ ಕೆಲ್ಸಗಳು ಮಾಡೋ ಜನ. ಅದಕ್ಕೆ ನೀವು ಟ್ರಾಫಿಕ್ ಪೊಲೀಸು ಹಾಗೂ ಏನು ಲಾ ಅಂಡ್ ಆರ್ಡರ್ ಪೊಲೀಸ್ ಅವ್ರಿಗೆ ಸ್ಯಾಲರಿಗಳು ಹೈಕ್ ಮಾಡಕ್ಕೆ ನೀವು ಅವ್ರಿಗೆ ಸಹಾಯ ಮಾಡ್ತೀರಾ, ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತೀರಾ, ರಿಕ್ವೆಸ್ಟ್ ಮಾಡ್ತೀರಾ? ಖಂಡಿತವಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಖಂಡಿತವಾಗ್ಲೂ ಮಾಡ್ತೀವಿ. ಓಕೆ, ತುಂಬಾ ತುಂಬಾ ಧನ್ಯವಾದಗಳು ಸರ್. ನೋಡಿ ವೀಕ್ಷಕರೇ, ನಮ್ಮೊಂದಿಗೆ ಏನು ನಮ್ಮ ಕರ್ನಾಟಕ ರಾಜ್ಯ ಹಾಗೂ ಬೆಂಗಳೂರಿನ ಒಂದು ಆಮ್ ಆದ್ಮಿ ಪಕ್ಷದ ಒಂದು ಮುಖಂಡರು ಹಾಗೂ ಪ್ರಖ್ಯಾತ ನ್ಯಾಯವಾದಿಗಳಾದ ಪ್ರಕಾಶ್ ಕಾಳಪ್ಪ ಅವರು ಇಲ್ಲಿ ನಮ್ಮ ಒಂದಿಗೆ ಒಂದು ಒಳ್ಳೆ ಸಂಭಾಷಣ ಮಾಡಿದ್ರು. ಸಂಭಾಷಣ ಮಾಡಿ ಅವರು ಏನು ಟ್ರಾಫಿಕ್ ಪೊಲೀಸು ಹಾಗೂ
ಲಾ ಅಂಡ್ ಆರ್ಡರ್ ಪೊಲೀಸ್ ಅವ್ರ ಬಗ್ಗೆ ಹೇಳಿದ್ರು ಒಂದು ಒಳ್ಳೆ ಮಾತು. ನಮ್ಮ ಗಮನಕ್ಕೆ ಬಂದ್ರೆ ನಾವು ಅವ್ರಿಗೆ ಪೊಲೀಸು ಲಾ ಅಂಡ್ ಆರ್ಡರ್ ಪೊಲೀಸು ಹಾಗೂ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ ಹಾಗೂ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ರು. ಇದೇ ರೀತಿ ನಾವು ಅವ್ರ ಜೊತೆ ಇದ್ದೀವಿ. ಸಿಬಿ ನ್ಯೂಸ್ ಬೆಂಗಳೂರು.